ಲಾಸ್ಟ್ ಮೊಮೆಂಟ್ನಲ್ಲಿ ನನಗೆ ಒಂದು ಕುರಿ ಕಡಿಯೋ ಮಚ್ಚು ಬಂತು. ಪ್ರತಿಯೊಬ್ಬೊಬ್ಬರ ಕೈನಲ್ಲಿ ನಮ್ಮ ಕರಗಿದ ಕತ್ತಿ ಇತ್ತು. ಐದು ಜನ ಇದ್ವಿ ನಾವು, ಐದು ಜನ ಇದ್ವಿ, ಐದು ಜನದಲ್ಲಿ ಐದು ಕತ್ತಿ ಇತ್ತು. ನಾನೇನಿದೆ, ನಾನು ಜೈರಾಜಿಗೆ ಹೊಡ್ಕೊಳ್ತೀನಿ, ಕೈಯೋ ಕಾಲ ಕತ್ತರಿ ಸಿಕ್ಬಿಡ್ತೀನಿ ಅಂದರೆ ನೀವು ಆಫೀಸ್ನಲ್ಲಿರೋರಿಗೆ ಏಳೆಂಟು ಜನ ಕೊಡದ್ಬಿಡ್ರಿ, ದಂಬಿ ಕೇಸ್ ಆಗ್ತೈತೆ ಅಂತ ನಾನು ಹೇಳಿ ಕರ್ಕೊಂಬಂದೆ. ಅದಕ್ಕೆ ಅವನು ಏನು ಹೇಳ್ತಾನೆ, ಎರಡು ಮಚ್ಚಿಟ್ಕೊಂಡ್ಬಿಟ್ಟು ಉಸ್ ದಿನ ಕ್ಯಾ ಕಹತೆ ಠಾಕೂರ್ ಯೇ ಹಾತ್ ನಹೀ ಗೈ ಪಾಸಿ ಕಾ ಪಂದಾ ಗೈ ಓ ಹಾತ್ ಮುಜೆ ದೇದೋ ಅಂತ ಹೇಳಿ ಹೊಡಿತಾನೆ. ಹಂಗೆ ಈ ನನ್ನ ಮಗ ಎರಡು ಕತ್ತಿ ಎತ್ಕೊಂಡ್ಬಂದ್ಬಿಟ್ಟ. ಜೈರಾಜ್ಗೆ ಫಸ್ಟ್ ಕಾಲ್ ಕೊಡಿದೆ, ಓಡಬಾರ್ದು ಅಂತ ಹೇಳಿ ಹೊಡೆದೆ. ಇವ್ರನ್ನೆಲ್ಲ ಬಿಟ್ಬಿಟ್ಟೆ, ಎಲ್ಲರೂ ಬಿಟ್ಬಿಟ್ಟು ರನ್ ಮಾಡಿದೆ ಒಬ್ಬನೇ. ಅವ್ನು ಫಸ್ಟ್ ಕಾಲ್ ಕೊಡಿದೆ, ಓಡಬಾರ್ದು ಅವನು. ಹೊಡೆದಿದ ತಕ್ಷಣನೇ ಅವನು ಅಷ್ಟು ಘಟ, ಅಯ್ಯೋ ಗೋಪಿ 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 ಬೇಡ ಗೋಪಿ ಅಂತ ಹತ್ಕೊಳ್ತಾನೆ, ಕೇಳ್ಕೊಳ್ತಾನೆ. ಕುಡಿಗಾರ ನನ್ನ ಮಕ್ಕಳು ಬಂದಿದೆ, ಹೊಡೆದ್ಬಿಟ್ಟವನೇ. ಇದೇನಾಗಿದೆ, ಮುಂದ್ಗಡೆ ಕೂದಲು ಮಾತ್ರ ಹೋಗ್ಬಿಟ್ಟಿದ್ದೆ ಮೇಲ್ಗಡೆಗೆ, ಸಿನಿಮಾ ಒಳಗೆ ಹಿಡ್ಕೊಂಡು ಹಿಡ್ಕೊಂಡ್ಬಿಟ್ಟಿದ್ದ ಅಂತ ಕತ್ತಿ ಜೈರಾಜು. ನಾನು ಮಧ್ಯ ಬಗ್ಗಿಂಗ್ ಹೊಡೆದಿರೋದು ಇವ್ನು ಮೇಲ್ಗಡೆ ಹೊಡೆದ್ಬಿಟ್ಟವನು. ಅವನು ನನಗೂ ಹೊಡೆದ್ಬಿಟ್ಟವನೇ ಒಂದೆಟ್ಟು ನೋಡಿ, ಇಲ್ಲಿ ಕೈ ಕಟ್ಟಾಗ್ಬಿಟ್ಟೈತೆ ನನಗೆ. ಅವನೇನು ಮಾಡ್ಬಿಟ್ಟ, ಹೊಡೆದು ಇವನ ಕತ್ತಿನ ಹಿಡ್ಕೊಂಡು ಇವನ್ನ ಸೇರಿಸಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಜೈರಾಜು. ಕತ್ತಿನ ಚೂಪಾಗಿರೋ ಕತ್ತಿನ ಎರಡೂ ಕೈನಲ್ಲಿ ಹಿಡ್ಕೊಂಡ್ಬಿಟ್ಟು ಇವನ್ನ ಸೇರಿಸಿ ಹೇಳ್ಕೊಂಡು ಹೋಗ್ತಾನೆ. ಅವಾಗ ಹಿಂದ್ಗಡೆಯಿಂದ ಹಂಗೆ ಹೊಡೆದೆ, ಕಾಲಿನ ನರ ಕಟ್ಟಾಗೋಗ್ಬಿಟ್ಟು. ನನಗೆ ಗೊತ್ತಾಯ್ತು ಈ ನರ ಕಟ್ಟಾಗೋಗ್ಬಿಟ್ಟು. ಅವನಿಗೆ ಎಳೆಯೋಕ್ಕಾಗಿಲ್ಲ, ಎಳ್ಕೊಂಡು ಎಳ್ಕೊಂಡು ಹೋಗಿ ಅದೇ ಗರೀಬ್ ಹೇಳೋ ಆಫೀಸ್ ಮುಂದ್ಗಡೆ ಲೇಟೆಸ್ಟ್ ಶೇವಿಂಗ್ ಸೆಲೂನ್ ಇತ್ತು, ಅಲ್ಲಿ ಬಿದ್ದೋದ. ಅವ್ನು ಏನು ಮಾಡಿದ್ರು ಕತ್ತಿ ಬಿಡೋಕ್ಕಿಲ್ಲ ಅಂತಾನೆ. ಹೊಡೆದು 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 ಕೈ ಮೇಲೆ ಹೊಡೆದು ಹೊಡೆದು ಕತ್ತಿನ ಬಿಡಿಸಿದೆ. ಬಲ ಎಲ್ಲ ಬಿಟ್ಟು ಹೊಡೆದೆ. ಎಲ್ಲಿಗೆ? ಈ ಕೈಗೆ. ಗೋಡೆಗೆ ಹೊಡೆದ್ರೆ ಹಾಕಿರೋ ಚೆಂಡು ಹೆಂಗೆ ವಾಪಸ್ ಬರ್ತೈತೆ ಹಂಗೆ ಬರ್ತಾ ಇದೆ. ನನಗೆ ಹೊಡೆಯೋ ಟೆಕ್ನಿಕೇ ಗೊತ್ತಿಲ್ಲ. ಐದು ನಿಮಿಷ ಹೊಡೆದಿದ್ದೆ, ನೀನು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ. ಒಂದೇಟ್ ಹೊಡೆಯೋದು, ಯೋಚನೆ ಮಾಡೋದು, ಯಾಕೆ ಕೈ ಕಟ್ಟಾಗಿಲ್ಲ? ಒಂದೇಟ್ ಹೊಡೆಯೋದು, ಬಲ ಎಲ್ಲ ಬಿಟ್ಟು ಹೊಡೆಯೋದು, ಕೈ ಕಟ್ಟಾಗಿಲ್ಲ. ಸಾಯಂಕಾಲ 7 ಗಂಟೆ, ಎಲ್ಲದು ಎಲ್ಲ ಅಲ್ಲಲ್ಲ ರೋಡ್ ಬ್ಲಾಕ್. ಒಂದು ಅಟ್ಯಾಕ್ ಮಾಡಿದಾಗ ಓಡೋಗ್ಬಿಡ್ತಾರ್ರಿ ಎಲ್ಲರೂ. ನೀವು 100 ಜನನ ಸಾಕಿರಿ, ಓಡೋಗ್ಬಿಡ್ತಾರೆ, ಬಿಟ್ಟೋಗ್ಬಿಡ್ತಾರೆ. ನಾವು ಹೊಡಿತೀನಿ ಅಂದಾಗ ನಮ್ಮ ಹಿಂದೆ ಯಾರೂ ಇರೋಕ್ಕಿಲ್ಲ. ನನ್ಗೆ ಹೊಡೆಯೋವಾಗ್ಲೂ ಅಷ್ಟೇ, ನನ್ನ ಹುಡುಗರು ಬಿಟ್ಟೋಡೋಗ್ಬಿಟ್ರು. ಆ ಮನೆಗೆ ಹೋದೆ, ಆ ಮುದುಕಪ್ಪನ್ಗೆ ಹೇಳಿದೆ, ಎಂಥ ಮಚ್ಚನ ಕೊಟ್ಟಿದ್ದೀರಾ. ನನಗೆ ಒಂದು ಕೈ ಕತ್ತರಿಸೋಕ್ಕಾಗಲಿಲ್ಲ, ಒಂದು ಕಾಲು ಕತ್ತರಿಸೋಕ್ಕಾಗಿಲ್ಲ ಅಂದೆ ಅವರಿಗೆ. ವಯಸ್ಸಾದ ಮುದುಕರಿದ್ರು ಅಲ್ಲಿ. ಆ ಮನೆಯೊಳಗೆ ಎಂದೆ, ಅಂದಾಗ ಅವರು ಹೇಗಪ್ಪ ಹೊಡೆದೆ ಅಂದರು. ತೋರಿಸ್ದೆ ಹಿಂಗೆ ಹೊಡೆದೆ ಅಂತ. ಅವರಂದರು ನಿನ್ನಂಥ ಅಡಕಸ್ಪಿನ ನಾನು ನೋಡೇ ಇಲ್ಲ ಅಂತಂದು. ಮನೆಯೊಳಗೆಲ್ಲ ರಕ್ತ ಸೋರ್ತಾ ಇತ್ತು. ಎಲ್ಲಿಂದ ರಕ್ತ ಬರ್ತಾ ಇದೆ, ಎಲ್ಲಿಂದ ರಕ್ತ ಬರ್ತಾ ಇದೆ ಅಂತ ಚೀಲ ಎಲ್ಲ ತೆಗೆದು ನೋಡ್ತೀವಿ. ನಾನು ರಾತ್ರಿಗೆ ರಾತ್ರಿ ಮಲಗೋಕ್ಕಾಗಿಲ್ಲ. ಇಡೀ ರಾತ್ರಿ ಬೆಂಗಳೂರಿನಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳೆಲ್ಲ ಬಂದರು ಸ್ಟೇಷನ್ಗೆ. ಅಲ್ಲಿ ಎಸ್ ಪಿ ರೋಡ್ನಲ್ಲಿ ನಮ್ಮ ಮಾವನ ಮನೆ ಇದೆ, ಎಲ್ಲ ಅಲ್ಲೇ ಸೇರಿದ್ರು. ಆ ಮನೆ ಒಳಗಡೆ ಯಾರೂ ಇರಲಿಲ್ಲ, ಒಂದು ಮನೆ ನಮ್ಮ ಮಾವರು ಹಂಗೆ ಇಟ್ಟಿದ್ರು. ಅದರಲ್ಲೆಲ್ಲ ಹುಡುಗರೆಲ್ಲ ಅಲ್ಲೇ ಇದ್ದರು. ಸರಿ, ಅಟ್ಯಾಕ್ ಮಾಡಬೇಕು ಅನ್ನೋ ಸಮಯಕ್ಕೆ ಸರಿಯಾಗಿ ಜೈರಾಜು ಎಲ್ಲೋ ಹೋದ ಅಂದ್ಬಿಟ್ರು. ಗರೀಬೇಡ ಆಫೀಸ್ ಅಲ್ಲೇ ಇದ್ದ, ಅಲ್ಲಿದ್ದಾನೆ ಅಂತ ಹೇಳಿದ್ದಕ್ಕೋಸ್ಕರ ಬಂದ್ಬಿಟ್ಟೆ ನಾನು. ಅವನು ಎಲ್ಲ ಹೋಗ್ಬಿಟ್ಟ, ಮಧ್ಯಾಹ್ನ ಸಿಕ್ಕಿಲ್ಲ, 3 ಗಂಟೆಗೆ ಆತ ಸಿಕ್ಕಿಲ್ಲ. ನಾನೇನು ಮಾಡಿದೆ, ಇಬ್ಬರು ಹುಡುಗರನ್ನ ಗರೀಬೇಡ ಆಫೀಸ್ ಮೇಲ್ಗಡೆ ಹಾಕಿದೆ, ಸಣ್ಣ ಹುಡುಗರನ್ನ. ನಮ್ಮ ಜಾತಿ ಹುಡುಗರು ಯಾರಾದರೂ ಇರ್ತಾರಾ, ಇದ್ರೆ ನಮಗೆ ಇಂಟಿಮೇಷನ್ ಕೊಡಬೇಕು. ಇವಾಗ ನಾವು ಹೋಗ್ತೀವಿ, ಅಟ್ಯಾಕ್ ಮಾಡಿದಾಗ ಯಾರೇ ಇರಲಿ ಹೊಡೀರಿ ಅಂತ ಹೇಳಿದ್ದೆ ನಾನು. ಇವಾಗ ನಮ್ಮ ಜಾತಿಯವರಿರಲಿ ಯಾರೇ ಇರಲಿ, ಇವಾಗ ನಮ್ಮ ಜಾತಿಯವರೆಲ್ಲ ಅವನಿಗೆ ಕ್ಲೋಸ್ ಇದ್ದರು. ಅವಾಗ ಅವನು ನಮ್ಮ ಪೇಟೆಯೊಳಗೆ ಬೆಳೆದಿರೋದು, ನಮ್ಮ ಜನಾಂಗದವರೆಲ್ಲ ಕ್ಲೋಸ್ ಅವನಿಗೆ. ಅಂದ್ರೆ ಯಾರೇ ಸಿಕ್ಕಲಿ ಹೊಡೀರಿ ಅಂತ ಹೇಳಿದ್ದೆ. ಆದರೆ ನಮ್ಮ ಜಾತಿಯವ್ರಿಗೆ ಏಟು ಬೀಳಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದಿದ್ದರಿಂದ ನಾನೇನು ಮಾಡಿದೆ, ನನಗೆ ಇಂಟಿಮೇಷನ್ ಕೊಡ್ರಪ್ಪ ಅಂತ ಅವ್ರಿಗೆ ಹೇಳಿದ್ದೆ. ಸರಿ, ಸಂಜೆ 5 ಗಂಟೆಗೆ ಒಂದ್ಸಾರಿ ಬಂದಿದ್ರೆ ಹೊಡಿಬೇಕು ಅಂದಾಗ ಹುಡುಗರು ಹೇಳಿದ್ರು, ಅಣ್ಣ ಇಲ್ಲಣ್ಣ ನಿಮ್ಮ ಕೃಷ್ಣ ಬಂದಿದ್ದಾರೆ ಅಲ್ಲಿ, ಇಲ್ಲಣ್ಣ ನಿಮ್ಮ ಮನೋಹರ್ ಅನ್ನೋರು ಇದ್ದಾರೆ ಅಲ್ಲಿ ಅಂದಾಗ ಹಿಂಗೆ 7 ಗಂಟೆವರೆಗೂ ಪೋಸ್ಟ್ಪೋನ್ ಆಗೋಯ್ತು. 7 ಗಂಟೆಗೆ ಏನು ಮಾಡಿದ್ವಿ, 7 ಗಂಟೆಗೆ ಜೈರಾಜು ಇದ್ದಾನೆ, ಇಲ್ಲೇ ಇದ್ದಾನೆ ಅಂತ ಹೇಳಿದ್ರು. ಆದರೆ ಆ ಹುಡುಗ್ರಿಗೆ ಗೊತ್ತಿಲ್ಲ, ಇನ್ನೂ ಇಬ್ಬರು ಹುಡುಗರು ಮಾತಾಡ್ತಾ ಇದ್ದವರು ನನ್ನ ಜಾತಿಯವರು ಅಂತ ಗೊತ್ತಿಲ್ಲ ಆತನಿಗೆ. ಅವ್ರಿಗೆ ಗೊತ್ತಿಲ್ಲ, ಅವ್ರು ಯಾಕೆಂದರೆ ಪೇಟೆಯೊಳಗಿಲ್ಲ. ಒಬ್ಬ ರಾಮಕೃಷ್ಣ ಅಂತ ಕೌನ್ಸಿಲರು ಶಾಂತಿನಗರದಲ್ಲಿದ್ದಾನೆ, ಇನ್ನೊಬ್ಬ ಶಂಕರ್ ನಾರಾಯಣ ಅನ್ನೋನು ಶಾಂತಿನಗರದಲ್ಲಿದ್ದಾನೆ. ಇವ್ರನ್ನ ನೋಡಿಲ್ಲ ಅವರು. ಯಾವುದೋ ಅವ್ರ ಮನೆ ಖಾಲಿ ಮಾಡಿಸೋದಕ್ಕೆ ಇವ್ನು ಹಿಡಿಯೋದಕ್ಕೆ ಬಂದವ್ರೆ, ಮಾತಾಡ್ತಾವ್ರೆ ಇಲ್ಲಿದ್ದಾರೆ. ನಾವೇನು ಮಾಡಿದ್ವಿ, ಲಾಸ್ಟ್ ಮೊಮೆಂಟ್ನಲ್ಲಿ ನನಗೆ ಒಂದು ಕುರಿ ಕಡಿಯೋ ಮಚ್ಚು ಬಂತು. ಪ್ರತಿಯೊಬ್ಬೊಬ್ಬರ ಕೈನಲ್ಲಿ ನಮ್ಮ ಕರಗಿದ ಕತ್ತಿ ಇತ್ತು. 5 ಜನ ಇದ್ವಿ ನಾವು, 5 ಜನ ಇದ್ವಿ, 5 ಜನದಲ್ಲಿ 5 ಕತ್ತಿ ಇತ್ತು. ನಾನೇನಿದೆ, ನಾನು ಜೈರಾಜಿಗೆ ಹೊಡ್ಕೊಳ್ತೀನಿ, ಕೈಯೋ ಕಾಲ ಕತ್ತರಿ ಸಿಕ್ಬಿಡ್ತೀನಿ ಅಲ್ಲಿ, ನೀವು ಆಫೀಸ್ನಲ್ಲಿರೋರಿಗೆ 7-8 ಜನ ಕೊಡದ್ಬಿಡ್ರಿ, ದೊಂಬಿ ಕೇಸ್ ಆಗ್ತೈತೆ ಅಂತ ನಾನು ಹೇಳಿ ಕರ್ಕೊಂಬಂದೆ. ದೊಂಬಿ ಕೇಸ್ ಆಗ್ಬೇಕು ಯಾವಾಗಲೂ, 15 ಜನ ಬಂದು ಹೊಡೆದ್ಬಿಟ್ರು ಅನ್ನೋದಾಗಬಾರ್ದು. ಅದಕ್ಕೆ ಏನು ಮಾಡಿದೆ, ನಾನು ಐಡಿಯಾ ಕೊಟ್ಟೆ. ಐಡಿಯಾ ಕೊಟ್ಟೆ ಏನು ಮಾಡಿದೆ, ಜೈ ಭುವನೇಶ್ವರಿ ಅಂತ ಬರಬೇಕು, ಒಬ್ಬ ಹುಡುಗ ಬಂದು ಮಚ್ಚು ಕೊಟ್ಟ ನನಗೆ, ಕುರಿ ಕಡಿಯೋ ಮಚ್ಚು ಕೊಟ್ಟ. ನನ್ನ ಕತ್ತಿನ ಆ ಹುಡುಗ ಕೇಶವ ಅನ್ನೋನು ಆ ಸಂಜೀವನ್ ಜೊತೆಗೆ ಹೋಗಿದ್ನಲ್ಲ, ಅವನು 2 ಕೈನಲ್ಲಿ ತಗೊಂಬಿಟ್ಟ, ಗಬ್ಬರ್ ಸಿಂಗ್ ತರ. ಶೋಲೆ ಫಿಲಮ್ನಲ್ಲಿ ಗಬ್ಬರ್ ಸಿಂಗ್ ನೋಡಿದಿರಲ್ಲ, 2 ಕೈನಲ್ಲಿ ಅವನು ಗಬ್ಬರ್ ಸಿಂಗ್ ಹಿಡ್ಕೊಂಡಿರ್ತಾನೆ ಕತ್ತಿನ. ಸಂಜೀವ್ ಕುಮಾರ್ನ ಅಟ್ಯಾಕ್ ಮಾಡಿ. ಸಂಜೀವ್ ಕುಮಾರ್ ಏನು ಹೇಳಿರ್ತಾನೆ, ಇವನು ಅವನ್ನ ಹಿಡಿಯಕ್ಕೆ ಹೋದಾಗ ಅವನ ಒಂದೇ ಮಾತು ಹೇಳ್ತಾನೆ, ಅವನು ಬಿಡಿಸ್ಕೊಳಕ್ ನೋಡ್ತಾನೆ, ಈ ಬಲ್ಗೆ ಹಿಂಗೆ ಹಿಡ್ಕೊಂಡು ಬಿಡ್ತಾನೆ ಅವನು. ಏ ಹಾತ್ ನೈ ಹೈ ಪಾಸಿಕ ಪಂದಾ ಹೈ ಅಂತ ಹೇಳಿರ್ತಾನೆ. ಹಾಗೆ ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಅವನು ಆವತ್ತು ಫಿಲಮ್ನಲ್ಲಿ ಏನು ಹೇಳ್ದ, ಈ ಕೈನಲ್ಲಿ ಎಷ್ಟು ಬಲ ಇತ್ತು ಅಂತಂದರೆ, ನಾನು ಹಿಂಗೆ ಹಿಡಿದು ಈ ಕತ್ತನ್ನ ಹಿಂಗೆ ಹಿಡ್ಕೊಂಡ್ಬಿಟ್ಟೆ ಅಂತಂದರೆ
ಅದನ್ನು ಬಿಡಿಸ್ಕೊಳ್ಳೋಂಥ ಗಂಡೇ ಇರಲಿಲ್ಲ. ಬಿಡಿಸ್ಕೊಂಡವ್ರು ಇಬ್ಬರು ನನ್ನ ಜೀವಮಾನದಲ್ಲಿ ಬಿಡಿಸ್ಕೊಂಡು, ಒಬ್ಬರು ನಮ್ಮ ಗುರುಗಳು ಟಿ ಆರ್ ಸ್ವಾಮಿ, ಇನ್ನೊಬ್ಬರು ಪೈಲ್ವಾನ್ ಗಣೇಶ್. ಅವರಿಬ್ಬರು ಬಿಡಿಸ್ಕೊಂಡ್ಬಿಟ್ರು ನನ್ನ ಮಗು ಥರ ಎತ್ಕೊಂಡ್ಬಿಟ್ರು. ಮಿಕ್ಕದವ್ರು ಯಾರು ಯಾವ ಮಿಲ್ಟ್ರಿ ಅವನಕೇನಲ್ಲೂ ಆಗಲಿಲ್ಲ. ಅಂತ ಬಲಗಾರ ನಾನು. ಅದಕ್ಕೆ ಅವನೇನು ಹೇಳ್ತಾನೆ, ಎರಡು ಮುಚ್ಚಿಟ್ಕೊಂಡ್ಬಿಟ್ಟು, ಉಸ್ ದಿನ ಕ್ಯಾ ಕಹತೆ ಠಾಕೂರ್ ಯೆ ಹಾತ್ ನಹೀ ಹೈ ಪಾಸಿ ಕಾ ಪಂದಾ ಹೈ, ಓ ಹಾತ್ ಮುಜೆ ದೇದೋ ಅಂತ ಹೇಳಿ ಹೊಡಿತಾನೆ. ಹಂಗೆ ಈ ನನ್ನ ಮಗ ಎರಡು ಕತ್ತಿ ಎತ್ಕೊಂಡ್ ಬಂದ್ಬಿಟ್ಟ. ಎದಕ್ಕೆ ಬಂದ? ನಾನು ಮಚ್ಚಿ ಎತ್ಕೊಂಡ್ ಬಂದೆ. ನಾವು ಅಲ್ಲಿಂದ ಹಿಂಗೆ ಬಂದ್ವಿ, ಈ ದೇವಸ್ಥಾನದ್ದು ಹಿಂಭಾಗದ ರಸ್ತೆಗೆ ಹಿಂಗೆ ಬಂದ್ವಿ. ನೋಡ್ತೀನಿ ಜೈರಾಜು ಎದುರುಗಡೆನೆ ಇದ್ದಾನೆ, ಇಲ್ಲೇ ಇದ್ದಾನೆ, ಈ ಕಡೆನೆ ನೋಡ್ತಾ ಇದ್ದಾನೆ, ಸೌತೆ ನೋಡ್ತಾ ಇದ್ದಾನೆ, ನಾರ್ತ್ ಕಡೆನೆ ಬೇನಿದೆ, ಮೇನ್ ರೋಡ್ನಲ್ಲಿ ಇದ್ದಾನೆ. ಅವನಿಂದ ನಮ್ಮ ಜಾತಿ ಹುಡುಗರು ಇಬ್ಬರು ಇದ್ದಾರೆ, ನನ್ನ ಕ್ಲಾಸ್ಮೇಟ್ಗಳು ಅವರು, ಯುನೈಟೆಡ್ ಮಿಷನ್ ಒಬ್ಬ ಡಾಕ್ಟರ್ ಆದ ಇನ್ನೊಬ್ಬ ಕೌನ್ಸಿಲರ್ ಆದ, ಇಬ್ರು ನನ್ನ ಕ್ಲಾಸ್ಮೇಟ್ಸು ಅವನ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೇಗಿರ್ಬೇಡ ಹೇಳಿ ನೀವೇ. 100 meters ಸ್ಪ್ರಿಂಟ್ ನಾನು ಯೂನಿವರ್ಸಿಟಿ ಒಳಗೆ ಫಾಸ್ಟೆಸ್ಟ್ ರನ್ನರ್ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಒಬ್ಬ ಪೈಲ್ವಾನು ರೆಸ್ಲರು ಓಡೋದಿಕ್ಕೆ ಆಗೋದಿಲ್ಲ. ನನ್ನ ತೊಡೆಗಳು ಆಂಜನೇಯ ನೋಡಿ, ಅಲ್ಲಿದೆ ಫೋಟೋ ಇದೆ ನೋಡಿ, ಆ ತೊಡೆಗಳಾಗಿದೆ ನೋಡಿ ಆ ಫೋಟೋ ಒಳಗಡೆ. ಒಬ್ಬ ರೆಸ್ಲರ್ ಓಡೋಕೆ ಆಗಕ್ಕಿಲ್ಲ, ಆದರೆ ಇಡೀ ಯೂನಿವರ್ಸಿಟಿ ಒಳಗೆ ಫಾಸ್ಟೆಸ್ಟ್ ರನ್ನರ್ ನಾನು 100 meters. ಹುಡುಗರನ್ನ ಎಲ್ಲಾರನ್ನು ಬಿಟ್ಬಿಟ್ಟು ಓಡಿದೆ. ಯಾಕೆ? ಅವನೇನಾದ್ರೂ ಎಸ್ಕೇಪ್ ಆಗ್ಬಿಟ್ರೆ ನಾನು ಹಂಗೆ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಹೋಗಿದ್ದೆ ಒಂದೇ ಒಂದು ಲೆಫ್ಟ್ ಶಾರ್ಟ್ನಲ್ಲಿ ನಮ್ಮಿಬ್ಬರು ಹುಡುಗರಿಗೆ ಓಡಿದೆ. ಅವರಿಗೆ ಅವರೆಲ್ಲ ದೊಡ್ಡ ಒಳ್ಳೆ ಸಖತ್ತಿದ್ದಾರೆ, ಎಲ್ಲ ಒಂದು 70-80 kg ಇರೋರನ್ನ, ಇಬ್ಬರನ್ನ ಒಂದೇಟ್ಗೆ ಹೊಡೆದು ಜೈರಾಜ್ಗೆ ಫಸ್ಟ್ ಕಾಲ್ ಕೊಡಿದೆ, ಓಡಬಾರ್ದು ಅಂತ ಹೇಳಿ ಹೊಡೆದೆ. ಇವ್ರನ್ನೆಲ್ಲ ಬಿಟ್ಬಿಟ್ಟೆ, ಎಲ್ಲರೂ ಬಿಟ್ಬಿಟ್ಟು ರನ್ ಮಾಡಿದೆ ಒಬ್ಬನೇ, ಒಂದು ಫಸ್ಟ್ ಕಾಲ್ ಕೊಡಿದೆ ಓಡಬಾರ್ದು ಅವನು. ಹೊಡೆದಿದ ತಕ್ಷಣನೇ ಅವನು ಅಷ್ಟು ಘಟ, ಅಯ್ಯೋ ಗೋಪಿ 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 ಬೇಡ ಗೋಪಿ ಅಂತ ಹತ್ಕೊಳ್ತಾನೆ, ಕೇಳ್ಕೊಳ್ತಾನೆ ಜೈರಾಜು, ಅಳ್ತಾನೆ ಹೆಂಗ್ ಸತ್ತಂಗೆ. ಒಂದೇ ಏಟ್ ಹೊಡೆದಿದ್ದು, ಕಾಲ್ ಕೊಡ್ದಿದ್ದು ಫಸ್ಟು ಮಚ್ಚಿನಲ್ಲಿ ಕಾಲ್ ಕೊಡ್ದೆ ಓಡಬಾರ್ದು ಅಂತ. ಅಷ್ಟಲ್ಲಿ ಈ ನನ್ನ ಮಗ ಬಂದಿದ್ದೆ, ನಾನು ಅಲ್ಲೆಲ್ಲ ಹೊಡಿರೋ ಅಂತಂದ್ರೆ ಇವನು ಬಂದಿದ್ದೆ ಜೈರಾಜಿಗೆ ಕತ್ತಿ ಒಳಗೆ ಹೊಡೆದ್ಬಿಟ್ಟವನೆ. ಇವರೆಲ್ಲ ಕುಡಿತಾರೆ ನನ್ನ ಹುಡುಗರು ಅನ್ನೋದು ಗೊತ್ತಿಲ್ಲ, ಆ ಹುಡುಗ ಕುಡಿತಾನೆ ಅಂತ ನನಗೆ ಗೊತ್ತಿಲ್ಲ. ಕುಡಿಗಾರ ನನ್ನ ಮಕ್ಕಳರು ಬಂದಿದ್ದೆ ಹೊಡೆದ್ಬಿಟ್ಟವನೆ, ಇದೇನಾಗಿದೆ ಮುಂದ್ಗಡೆ ಕೂದ್ಲು ಮಾತ್ರ ಹೋಗ್ಬಿಟ್ಟಿದ್ದೆ ಮೇಲ್ಗಡೆಗೆ, ತಲೆಗೆ ಹೋಗಿಲ್ಲ, ತಲೆಗೆ ಹೊಡೆದಿರೋದು ಏಟು ಅವನು, ಬರೀ ಕೂದ್ಲು ಮಾತ್ರ ಇಷ್ಟು ಚರ್ಮ ಸಮೇತ ಹೋಗ್ಬಿಟ್ಟೈತೆ. ಅವನೇನು ಮಾಡ್ಬಿಟ್ಟ, ಹಿಡ್ಕೊಂಡ್ಬಿಟ್ಟವನೆ ಗಟ್ಟಿಯಾಗಿ, ಯಾರು ಇವನು ಕತ್ತಿನ ಹಿಡ್ಕೊಂಡ್ಬಿಟ್ಟವನೆ, ಸಿನಿಮಾ ಒಳಗೆ ಹಿಡ್ಕೊಂಡು ಹಿಡ್ಕೊಂಡ್ಬಿಟ್ಟಿದ್ದಾನೆ ಕತ್ತಿ ಜೈರಾಜು. ನಾನು ಮಧ್ಯ ಬಗ್ಗಿಂಗ್ ಹೊಡೆದಿರೋದು ಇವನು ಮೇಲ್ಗಡೆ ಹೊಡೆದ್ಬಿಟ್ಟವನೆ. ಅವನು ನನಗೂ ಹೊಡೆದ್ಬಿಟ್ಟವನೆ ಒಂದೇಟು ನೋಡಿ, ಇಲ್ಲಿ ಕೈ ಕಟ್ಟಾಗ್ಬಿಟ್ಟೈತೆ ನನಗೆ, ನಮ್ಮ ಹುಡುಗ ನನಗೆ ಹೊಡೆದ್ಬಿಟ್ಟವನೆ, ಇಲ್ಲಿದೆ ಕಟ್ಟಾಗಿದೆ, ಇಲ್ಲಿ ಕಟ್ಟಾಗಿ ರಕ್ತ ಬರ್ತದೆ ಅನ್ನೋ ಗೊತ್ತೇ ಇಲ್ಲ ಇದು. ನಾನೇನು ಮಾಡಿದೆ, ಟೆನ್ಷನ್ನಲ್ಲಿ ಹೊಡೆದೆ. ಅವನೇನು ಮಾಡಿಬಿಟ್ಟ, ಹೊಡೆದು ಇವನ ಕತ್ತಿನ ಹಿಡ್ಕೊಂಡು ಇವನ್ನ ಸೇರಿಸಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಜೈರಾಜು. ಕತ್ತಿನ ಚೂಪಾಗಿರೋ ಕತ್ತಿನ ಎರಡೂ ಕೈನಲ್ಲಿ ಹಿಡ್ಕೊಂಡ್ಬಿಟ್ಟು ಇವನ್ನ ಸೇರಿಸಿ ಹೇಳ್ಕೊಂಡು ಹೋಗ್ತಾನೆ. ಅವಾಗ ಹಿಂದ್ಗಡೆಯಿಂದ ಹಂಗೆ ಹೊಡೆದೆ, ಕಾಲಿನ ನರ ಕಟ್ಟಾಗೋಗ್ಬಿಡ್ತು. ನನಗೆ ಗೊತ್ತಾಯ್ತು ಈ ನರ ಕಟ್ಟಾಗೋಗ್ಬಿಡ್ತು. ಹೆಂಗೆ ಕೊಟ್ಟಾಯ್ತು ಅಂದ್ರೆ ಬಿಳೆ ರಕ್ತ ಕಣ ಕಾಣಿಸ್ತು. ಆ ಟೈಮ್ನಲ್ಲೂ ಹೊಡೆದಾಗ ಬಿಳೆ ರಕ್ತ ಕಣಗಳು ಯಾವಾಗ ಕಾಣಿಸ್ತು, ನರ ಕಟ್ಟಾಯ್ತು ಅಂದ್ಕೊಂಡೆ. ಅವನಿಗೆ ಎಳೆಯೋಕ್ಕಾಗಿಲ್ಲ, ಹೇಳ್ಕೊಂಡು ಹೇಳ್ಕೊಂಡು ಹೋಗಿ ಅದೇ ಗರೀಬ್ ಯಾರ್ಡ್ ಆಫೀಸ್ ಮುಂದ್ಗಡೆ ಲೇಟೆಸ್ಟ್ ಶೇವಿಂಗ್ ಸೆಲೂನ್ ಇತ್ತು, ಅಲ್ಲಿ ಬಿದ್ದೋದ ಅವನು. ಅಲ್ಲಿ ನಿಂತ್ಕೊಂಡಿದ್ದ, ಏನ್ ಮಾಡಿದ್ರು ಕತ್ತಿ ಬಿಡಕ್ಕಿಲ್ಲ ಅಂತಾನೆ. ಹೊಡೆದು 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 ಕೈ ಮೇಲೆ ಹೊಡೆದು ಹೊಡೆದು ಕತ್ತಿನ ಬಿಡಿಸಿದೆ. ವಶದ ನೋಡಿದೆ ಅವನಿಗೆ, ಕತ್ತಿ ಇಟ್ಕೊಂಡ್ಬಿಡೋನಲ್ಲ, ಬಿಡ್ತಾನೆ ಇಲ್ವಲ್ಲ, ಅವನ್ನೆಲ್ಲ ಹೊಡಿಯೋದು, ಇವನ್ ಬೇರೆ ಅಡ್ಡ ಇರ್ತಾನೆ, ಹೆಂಗ್ ಹೊಡಿಯೋದು. ಕೊನೆಗೆ ಹೊಡೆದು 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 ಕೈಗೆ 4-5 ಏಟ್ ಹಾಕ್ಬಿಟ್ಟು ಬಿಟ್ಬಿಟ್ಟ. ಅವನ್ಗೆ ಹೊಡೆದು ಓಡಿಸಿದೆ. ಹೋಗ ಬೋಳಿ ಮಗನ ಅಂದ್ರೆ ಅವ್ರು ಹೋಗೋ ಅಷ್ಟರಲ್ಲಿ ರೋಲಿಂಗ್ ಶಟರ್ ಹೇಳ್ಕೊಂಡ್ಬಿಟ್ರು ಅವರು, ಒಳಗಡೆ ಇದ್ದವರೆಲ್ಲ ರೋಲಿಂಗ್ ಶಟರ್ ಹೇಳ್ಕೊಂಡ್ಬಿಟ್ರು ಆಫೀಸ್ ನಲ್ಲಿ ಇದ್ದವರು. ಇವ್ರು ಯಾರಿಗೂ ಹೊಡಿಯಕ್ಕೆ ಆಗ್ಲಿಲ್ಲ, ರಕ್ತ ಏನ್ ಮೈಯೆಲ್ಲ ಆಗಿರ್ಲಿಲ್ಲ, ಬರೀ ಕೈಗೆ ತಾನೇ ಹೊಡೆದಿರೋದು. ಮಚ್ಚಿನಲ್ಲಿ ಕೈಗೆ ಕೈ ಕೊಡ್ದಿದ್ದೀನಿ, ಕಾಲು ಕೊಡ್ದಿದ್ದೀನಿ, ಬಿಡಿಸಿದ್ದೀನಿ. ಇವನೇನು ಮಾಡ್ಬಿಟ್ಟ, ಆವಾಗೆ ಯಾವಾಗ ಕೈ ಕಾಲು ನರ ಕಟ್ಟಾಗೋಗ್ಬಿಡ್ತು, ನಮಾಜ್ ಮಾಡ್ತಾರಲ್ಲ ಆ ಥರ ಬಿದ್ದ್ಬಿಟ್ಟ. ಈ ಮೊಣಕಾಲಿನಲ್ಲಿ ಹಿಂಗಿದ್ದು ಹಿಂಗಿದ್ದ ಅಷ್ಟೇ. ಏನು ಮಾಡಬೇಕು ಅಂತ ಕೇಳಿದೆ, ಬಲ ಎಲ್ಲ ಬಿಟ್ಟು ಹೊಡೆದೆ ಎಲ್ಲಿಗೆ, ಈ ಕೈಗೆ. ಗೋಡೆಗೆ ಹೊಡೆದ್ರೆ ಹಾಕಿರೋ ಚೆಂಡು ಹೆಂಗೆ ವಾಪಸ್ ಬರ್ತೈತೆ ಹಂಗೆ ಬರ್ತಾ ಐತೆ. ನನಗೆ ಹೊಡೆಯೋ ಟೆಕ್ನಿಕೇ ಗೊತ್ತಿಲ್ಲ. ಜೀವಮಾನದಲ್ಲಿ ಮುಚ್ಚಿನಲ್ಲಿ ಹೊಡಿದ್ರೆ ನನಗೆ ಟೆಕ್ನಿಕ್ ಗೊತ್ತಿಲ್ಲ, ಬಲ ಎಲ್ಲ ಬಿಟ್ಟು ಹೊಡಿತೀನಿ, ಇಲ್ಲಿ ಕಟ್ಟಾಗ್ತೈತೆ, ರಕ್ತ ಬರ್ತೈತೆ. ಒಂದು ಯೋಚನೆ ಮಾಡಿ, ನೀವು ಎಷ್ಟೋ ಟಿವಿಗಳು ನೋಡಿರ್ತೀರಾ, ಸೀನ್ಗಳು ನೋಡಿರ್ತೀರಾ, ಮರ್ಡರ್ ಸೀನ್ಗಳು ನೋಡಿರ್ತೀರಾ, 1/2 ನಿಮಿಷ ಮರ್ಡರ್ ಆಗಿರೋಕ್ಕಿಲ್ಲ, ಬರ್ಕೊಡ್ತೀನಿ ಹೋಗಿ. ನೀವು ಯಾವನೇ ಬಂದು ಮರ್ಡರ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ, ಟಿವಿಗಳನ್ನೆಲ್ಲ ಎಷ್ಟೋ ಸಾರಿ ನೋಡಿ, ನಾಟ್ ಈವನ್ 1/2 ಮಿನಿಟ್ ಹೊಡೆದಿರೋಕ್ಕಿಲ್ಲ. ಅವರು ಬರ್ತಾರೆ, ರಪ್ 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 ಅಂತ ಹೊಡಿತಾರೆ, 1/2 ನಿಮಿಷದಲ್ಲಿ ಜಾಗ ಖಾಲಿ ಮಾಡಿರ್ತಾರೆ. 5 ನಿಮಿಷ ಹೊಡೆದಿದ್ದೀನಿ ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ಒಂದೇಟ್ ಹೊಡಿಯೋದು, ಯೋಚನೆ ಮಾಡೋದು, ಯಾಕೆ ಕೈ ಕಟ್ಟಾಗಿಲ್ಲ. ಒಂದೇಟ್ ಹೊಡಿಯೋದು, ಬಲ ಎಲ್ಲ ಬಿಟ್ಟು ಹೊಡಿಯೋದು, ಕೈ ಕಟ್ಟಾಗಿಲ್ಲ. ಸಾಯಂಕಾಲ 7 ಗಂಟೆ ಎಲ್ಲದು ಎಲ್ಲ ಅಲ್ಲಲ್ಲ ರೋಡ್ ಬ್ಲಾಕ್, ಫುಲ್ ರೋಡ್ ಬ್ಲಾಕ್, ಅಲ್ಲಿ ಇಲ್ಲಿ ಎಲ್ಲ ಇವನ್ ಸಿಕ್ಕಾಗಿದ್ದಾನೆ, ಹೊಡಿತಾ ಇದ್ದೀನಿ ಎದುರುಗಡೆ ಆ ಶೇವಿಂಗ್ ಸೆಲೂನ್. ಅವನು ಹುಡುಗ ನಡುಕ್ತಾವನ ಹಿಂಗೆ, ಅವನ್ನ ನೋಡ್ತಾ ಇದ್ದೀನಿ, ನಡುಕ್ತಾವನ ಹೊಡಿತಾ ಇದ್ದೀನಿ. ಯೋಚನೆ ಮಾಡಿ ಮಾಡಿ ಹೊಡ್ತೀನಿ, ಯಾಕೆ ಒಂದ್ ಕೈ ಕತ್ತರ್ ಸಾಕಾಗಿಲ್ಲ ನನ್ನ ಕೈನಲ್ಲಿ. ಎಲ್ಲಿ ಎಲ್ಲ ರೋಲಿಂಗ್ ಶಟರ್ ಹೇಳ್ಕೊಂಡ್ಬಿಟ್ರಲ್ಲ ಒಳಗಡೆ ಇದ್ದವರೆಲ್ಲ. ಒಂದು ಅಟ್ಯಾಕ್ ಮಾಡಿದಾಗ ಓಡೋಗ್ಬಿಡ್ತಾರ್ರಿ ಎಲ್ಲಾರು. ನೀವು 100 ಜನನ ಸಾಕಿರಿ, ಓಡೋಗ್ಬಿಡ್ತಾರೆ, ಬಿಟ್ಟೋಗ್ಬಿಡ್ತಾರೆ. ಮೊನ್ನೆನು ನೀವು ನೋಡ್ಬೇಕಾಗಿತ್ತಲ್ಲ, UP ಒಳಗಡೆ ಅವನ್ನ ಹೊಡೆದಾಕಿದ್ರಲ್ಲ, ಹೆಂಗ್ ಹೊಡೆದಾಕ್ಬಿಡ್ತಾರೆ ಅವರು, ಎಲ್ಲ ಓಡೋಗ್ಬಿಡ್ತಾರೆ ಬಿಟ್ಬಿಟ್ಟು. ನಾ ಹೊಡಿತೀನಿ ಅಂದಾಗ ನಮ್ಮಿಂದ ಯಾರು ಇರಕ್ಕಿಲ್ಲ, ನನ್ಗೆ ಹೊಡಿಯೋವಾಗ್ಲೂ ಅಷ್ಟೇ, ನನ್ನ ಹುಡುಗರು ಬಿಟ್ಟೋಡೋಗ್ಬಿಟ್ರು. ಫಸ್ಟು ಅಯ್ಯೋಯ್ಯೋ ಅಯ್ಯೋಯ್ಯೋ ಬಿಟ್ಬಿಡು ಗೋಪಿ, ಬಿಟ್ಬಿಡು ಗೋಪಿ, ಬಿಟ್ಬಿಡು ಗೋಪಿ ಅಂತ ಹತ್ಕೊಂಡವನು ಕೊನೆಗೆ ಅವನು ಸುಸ್ತಾಗೋಗ್ಬಿಟ್ಟ.
ಸುಸ್ತಾಗೋಗ್ಬಿಟ್ಟು ಹಾಗೇ ಬಿದ್ದೋಗ್ಬಿಟ್ಟ. ಈ ತೊಡೆಗೆ ಒಂದು 20-25 ಏಟು ಹೊಡೆದಿದ್ದೀನಿ. ಅವ್ನು ಹಿಂಗೆ ಕುಂತಿದ್ನಲ್ಲ, ಎಲ್ಲಿ ಹೊಡೆದಿದ್ದೀನಿ ಇಷ್ಟು ನಾನು ಕತ್ತಿಗಾಕ್ಬೋದಾಗಿತ್ತು. ನಾನು ಹೆಂಗೆ ಹೊಡೆದಿದ್ರು ಕತ್ತಿಗೆ ಹೊಡೆದಿದ್ರೆ, ಇಷ್ಟು ಡ್ಯಾಮೇಜ್ ಕತ್ತಿಗಾಗಿದ್ದಿದ್ರೆ ಎರಡು ನರ ಕಟ್ಟಾಗ್ಬಿಟ್ರೆ ನನ್ನ ಜೀವಮಾನ ಪೂರ್ತಿ ಅಲ್ಲೇ ಹೋಗ್ಬಿಡ್ತೈತೆ ಪ್ರಾಣ. ನಮ್ಗಿರೋದೇ ಎರಡು ನರಗಳಲ್ಲಿ ಇರೋದು ಕಂಪ್ಲೀಟ್ ಆಗಿ ಗೊತ್ತಿದೆ ರೀ. ನಾನು ಪ್ರಾಣ ತೆಗಿಬಾರ್ದಲ್ಲ ಅವನಿಗೆ, ರೀ ಪ್ರಾಣ ತೆಗಿಬೇಕಂದ್ರೆ ಕತ್ತೆ ಕತ್ತರಿಸ್ಬಿಡ್ತಾ ಇದ್ದೆ ನಾನು. ಇಷ್ಟೇ ಅಟ್ಯಾಕ್ ಹೊಡಿಬೇಕಾಗಿತ್ತು. ನಾನು ಅದನ್ನ ಅಟ್ಯಾಕ್ ಮಾಡಬೇಕಾದ್ರೆ, ನನಗೆ 5 ವರ್ಷದ ಹೆಣ್ಮಗಳಿದ್ದಾಳೆ, 70 ವರ್ಷದೊಳಗೆ ಮದುವೆ ಆಗಿರೋದು, 76, ಅವನಿಗೂ 5 ವರ್ಷದ ಹೆಣ್ಮಗು ಇದೆ. ಅವನ್ನ ನಂಬಿ ಬೇರೆ ಜಾತಿ ಹೆಣ್ಣು ಲವ್ ಮಾಡಿ ಬಂದಿದ್ದಾಳೆ ಯಾರೋ ಬಾಂಬೆ, ಅವಳು ದೊಡ್ಡ ಕೋಟ್ಯಾಧೀಶ್ವರಿ ಅವಳು. ಅವಳು ಬಂದು ಇಲ್ಲಿ ಓದಕ್ ಬಂದಿರೋಳು, ಇವನ್ ಹ್ಯಾಂಡ್ಸಮ್ ಫಿಗರ್ ನೋಡಿ ಇವನಿಗೆ ಬಿದ್ಬಿಟ್ಲು ಅವಳು. ಅವ್ರ ಲೈಫ್ ಎಲ್ಲ ನೋಡ್ಬೇಕಲ್ರಿ ಇವ್ರು. ನಾನು ಇವನ್ ನೋಡ್ದಾಕ್ಬಿಟ್ರೆ ಅವ್ರ ಲೈಫ್ ಏನಾಗ್ತೈತೆ ಅನ್ನೋದು ಯೋಚನೆ ಮಾಡ್ತೀನಿ ನಾನು. ನಾನು ಯಾವಾಗಲೂ ಅವ್ರ ಪೊಸಿಷನ್ ಅಲ್ಲಿದ್ರೆ ಏನಾಗ್ತೈತೆ ಹಂಗ ಯೋಚನೆ ಮಾಡಿ ಅವ್ನ ಪ್ರಾಣ ತೆಗಿಬಾರ್ದು, ಒಡೆದು ಬಿಟ್ಬಿಡಣ, ಒಂದು ಕೈಯ ಕಾಲ ತೆಗೆದು ಬಿಡೋಣ ಅಂತ ನೋಡಿದೆ. ನನಗೆ ಅಡ್ಕಸ್ಪಿ ನಾನು, ನನಗೆ ಗೊತ್ತಿಲ್ಲ, ಟೆಕ್ನಿಕ್ ಗೊತ್ತಿಲ್ಲ. ಜೀವಮಾನದಲ್ಲಿ ಎಂದೂ ನಾನು ಬ್ಲೇಡು ರೇಸರ್ ಯೂಸ್ ಮಾಡಿದವನೇ, ಮಚ್ಚು ಯೂಸ್ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮು. ನನಗೆ ಹೊಡೆಯೋ ಟೆಕ್ನಿಕ್ ಗೊತ್ತಿಲ್ಲ. ಆಯಿತು, ಇಷ್ಟೆಲ್ಲ ಹೊಡೆದ್ಮೇಲೆ ಅವನು ಅನ್ಕಾನ್ಷಿಯಸ್ಸಾಗಿ ಬಿದ್ದೋಗ್ಬಿಟ್ಟ, ರಕ್ತ ಬೇಜಾನು ಹೋಗ್ಬಿಡ್ತು, ಬಿದ್ದೋಗ್ಬಿಟ್ಟ. ತೇರಿಕೆ ಅಂತ ಹೋದ್ವಿ, ಹುಡುಗರಿಗೆ ಹೇಳಿದ್ದೆ ಮೊದಲೇ ಎಲ್ಲ ಎಸ್ಕೇಪ್ ಆಗ್ಬಿಡ್ರಿ, ಅಲ್ಲೊಂದು ಗೋಣಿ ಚೀಲ ಇಟ್ಟಿದ್ದೆ, ಗೋಣಿ ಚೀಲದಲ್ಲಿ ಆ 5 ಕತ್ತಿಗಳು ಇಟ್ಬಿಡ್ರಿ ಅಂತ. 5 ಜನ ಅಷ್ಟೇ, ನಮ್ಮಲ್ಲೇ 5 ಜನ ಹುಡುಗರು. ಆ ಕೇಶವ ಅನ್ನೋನ್ನ ಹಿಂದ್ಗಡೆ ತಗೊಂಡು ಮೋಟರ್ ಬೈಕ್ನಲ್ಲಿ ನಾನೇನು ಮಾಡಿದೆ, ಜಾಗ ಖಾಲಿ ಮಾಡಿಬಿಡ್ಬೇಕಂದ್ಬಿಟ್ಟು ಇಲ್ಲಿಂದ ಹೋಗಿ ಚನ್ನಸಂದ್ರ ಅಂತ ಇದೆ. ಹೊಡಿಬೇಕು ಹೊಡಿಬೇಕು, ಏನು ಆಗೋದು ಮುಂದೆ ಏನಾಗುತ್ತೆ ನೋಡ್ಕೊಳ್ಳೋಣ ಅಂತೇಳಿ ಅಟ್ಯಾಕ್ ಮಾಡಿದ್ವಿ, ಬಿಟ್ಬಿಟ್ವಿ. ಅಲ್ಲಿ ಹೋದ್ವಿ, ಅವ್ರಿಗೆ ಹೋದೆ, ಆ ಯಜಮಾನರು ಮಚ್ಚು ಅಲ್ಲಿಂದ ಬಂದಿದೆ ಅಂತ ಹೇಳಿದ್ದ ಹುಡುಗ. ಹುಡುಗ ತಂದು ಕೊಟ್ಟವನು ನನ್ನ ಶಿಷ್ಯ, ಅಣ್ಣ ನೋಡಿ ಚನ್ನಸಂದ್ರದಿಂದ ಬಂದಿದೆ ಅಂತ ಹೇಳಿದ್ದ. ಆ ಮನೆಗೆ ಹೋದೆ, ಆ ಮುದುಕಪ್ಪನ ಹೇಳಿದೆ, ಎಂಥ ಮಚ್ಚಣ ಕೊಟ್ಟಿದ್ದೀರಾ ನೀವು, ಹಾಂ ನನಗೆ ಒಂದು ಕೈ ಕತ್ತರಿಸೋಕ್ಕಾಗಲಿಲ್ಲ, ಒಂದು ಕಾಲು ಕತ್ತರಿಸೋಕ್ಕಾಗಿಲ್ಲ ಅಂದೆ ಅವರಿಗೆ. ವಯಸ್ಸಾದ ಮುದುಕರಿದ್ರು ಅಲ್ಲಿ. ಆ ಮನೆಯೊಳಗೆ ಎಂದೆ, ಅಂದಾಗ ಅವರು ಹೇಗಪ್ಪ ಹೊಡೆದೆ ಅಂದರು. ತೋರಿಸ್ದೆ ಹಿಂಗೆ ಹೊಡೆದೆ ಅಂತ. ಅವರಂದರು ನಿನ್ನಂಥ ಅಡ್ಕಸ್ಪಿನ ನಾನು ನೋಡೇ ಇಲ್ಲ ಅಂತಂದರು. ಅಲ್ಲಪ್ಪ ಕುರಿ ಕಡಿಯೋದು ನೋಡಿದ್ಯಾ ಅಂತ ಕೇಳಿದ್ರು ನನಗೆ. ಇಲ್ಲ ಅಣ್ಣ, ನಾನು ಯಾವತ್ತೂ ನೋಡಿಲ್ಲ, ನಾನು ಪ್ರಾಣಿ ಹಿಂಸೆನೇ ಮಾಡೋಕ್ಕಿಲ್ಲ, ನಾನು ಮಾಂಸನೇ ತಿನ್ನೋಕ್ಕಿಲ್ಲ, ನಾನು ಆ ಥರದವನು ಅಂದೆ. ಅದಕ್ಕೆ ಅವ್ರು ಎತ್ಕೊಂಡು, ನೋಡು ಕುರಿನ ಕೂಡ ಹಿಂಗೆ ಕತ್ತರಿಸಲ್ಲ, ಕ್ರಾಸ್ ಮಾಡಿ ಕತ್ತರಿಸ್ತಾರೆ. ಹಿಂಗೆ ಕತ್ತರಿಸಿದ್ರೆ ಕ್ರಾಸಾಗಿ ಹೋಗಬೇಕು, ಕುರಿನ ಹಿಂಗೆ ನೇರವಾಗಿ ಹೊಡಿಯೋಕ್ಕಾಗಿಲ್ಲ. ನಿನ್ನ ಬಲಕ್ಕೆ ನೀನು ಒಂದೇಟು ಹೊಡೆದು ಕ್ರಾಸ್ ಮಾಡಿ ಹೊಡೆದಿದ್ರೆ ಒಂದೇಟು ಒಂದು ಕೈ ಹೋಗೋದು ಅಂದರು. ಅಯ್ಯಯ್ಯೋ, ನನಗೆ ಆ ಟೆಕ್ನಿಕ್ಕೇ ಗೊತ್ತಿಲ್ವೇ ಅಂದ್ಕೊಂಡೆ ಆವಾಗ. ಆವಾಗ ಅಲ್ಲಿ ಆ ಮನೆಯೊಳಗೆಲ್ಲ ರಕ್ತ ಸೋರ್ತಾ ಇತ್ತು. ಎಲ್ಲಿಂದ ರಕ್ತ ಬರ್ತಾ ಇದೆ, ಎಲ್ಲಿಂದ ರಕ್ತ ಬರ್ತಾ ಇದೆ ಅಂತ ಚೀಲ ಎಲ್ಲ ತೆಗೆದು ನೋಡ್ತೀವಿ. ನಾನೊಬ್ಬನೇ ಹೊಡೆದಿರೋದು, ಮಿಕ್ಕವ್ರು ಯಾರು ಹೊಡೆದೇ ಇಲ್ಲ. ಎಲ್ಲ ಕತ್ತಿಗಳಲ್ಲಿ ರಕ್ತನೇ ಇಲ್ಲ, ನನ್ನ ಮುಚ್ಚು ಒಣಗೋಗ್ಬಿಟ್ಟೈತೆ ಇಲ್ಲಿಂದ ಲೋಗೋಸ್ಟಲ್ಲಿ. ರಕ್ತ ಎಲ್ಲಿಂದ ಬರ್ತಾ ಐತೆ ನೋಡಿದ್ರೆ ನನ್ನ ಕೈಯಿಂದ ತೊಟ್ಟಿಗ್ತಾ ಇತ್ತು. ವಾಚು ರೈಟ್ ಹ್ಯಾಂಡ್ ಅಲ್ಲಿ ಕಟ್ಟಿದೆ, ವಾಚು ಬಿದ್ದು ಇಲ್ಲಿಂದ ಇಲ್ಲಿ ಕಟ್ಟಾಗಿದೆ. ಆಮೇಲೆ ಅಲ್ಲೇ ತಗೊಂಡು ಬಟ್ಟೆ ಕಟ್ಟಿ ಸೀದಾ ಹೊಸಕೋಟೆಗೆ ಹೋಗಿ ಅಲ್ಲಿ ನಮ್ಮ ಬ್ರದರ್ಗೆ, ನನಗೂ ನಮ್ಮ ಅಣ್ಣನಿಗೆ ಆಗೋಕ್ಕಿಲ್ಲ ಅಂತೇಳು ಜೈರಾಜಿಗೆ ಹಿಂಗೆ ಹೊಡೆದಾಕ್ಬಿಟ್ಟು ಬಂದಿದ್ದೀನಿ, ಯಾರ ಪೊಲೀಸ್ ಬಂದೇ ಬರುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿ ತೋಟಕ್ಕೆ ಹೋಗಿ, ತೋಟದಲ್ಲಿ ಹುಡುಗನಿಗೆ ನಮ್ಮಣ್ಣ ಬೆಂಗಳೂರಿಗೆ ಹೋಗಿ 5 ದಿವಸ ಆಯಿತು, ಮೋಟ್ರ್ ಕೆಟ್ಟೋಗ್ಬಿಟ್ಟಿದೆ, ಪೊಲೀಸ್ ಬಂದೇ ಬರ್ತಾರೆ ಅಂತ ಗೊತ್ತು ನನಗೆ. ಈಗ ಬಿಡೋದಿಲ್ಲ ಅವರು, ಇಂಥ ವ್ಯಕ್ತಿ ಮೇಲೆ ಕೈ ಇಟ್ಟ ಮೇಲೆ ಬಿಡ್ತಾರೆ. ಅವ್ರಿಗೆ ಅಲ್ಲೆಲ್ಲ ಕೊಟ್ಬಿಟ್ಟು PWD ಕ್ವಾರ್ಟರ್ಸಲ್ಲಿ ನನ್ನ ಫ್ರೆಂಡ್ ಇದ್ದರು, ಅಲ್ಲೋಗಿ ಮಲಗಿಬಿಟ್ಟೆ. ಅಲ್ಲೋದೆ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡೆ, ಸರಿ ಬ್ಯಾಂಡೇಜ್ ಎಲ್ಲ ಮಾಡಿಸ್ಕೊಂಡೆ. ರಾತ್ರಿನೇ ಇಲ್ಲಿಂದ ಹೋದಾಗ ನಮ್ಮ ಹೊಸಕೋಟೆ ಒಳಗೆ ಹೋಗಿ ಅಲ್ಲೇನೇನು ಹೇಳ್ಬಿಟ್ಟು ಹೊಸಕೋಟೆ ಒಳಗೆ ಮಲಗಿಬಿಟ್ಟೆ. ಹತ್ತು 9-10 ಗಂಟೆ ಅವ್ರ ಮನೆಯೊಳಗೆ ಮಾತಾಡಿದ್ವಿ. ಅಲ್ಲಿಂದ ಅಲ್ಲೋದು ಎಷ್ಟು, ಒಂದು ಅಲ್ಲಿಂದ ನಮ್ಮೂರಿಗೆ ಒಂದು 10-12 ಕಿಲೋಮೀಟ್ರ್. ಮೋಟ್ರ್ ಬೈಕು ಜಾವಾ ಗಾಡಿ ನಂದು, ಜಾವಾ ಒಳಗೆ ಕಿಂಗ್ ನಾನು. ಹೋದ್ವಿ, ಹೋಗ್ಬಿಟ್ಟು ಎಲ್ಲ ಆಯಿತು. ಅಷ್ಟರಲ್ಲಿ ಅರ್ಸುಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಅರ್ಸುಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಪೊಲೀಸ್ನವರೆಲ್ಲ ಸೇರಿ ಮಾಡಿದ್ದಾರೆ ಅಂತ ಸ್ಟೇಷನ್ ಎಲ್ಲ ಚೇಂಜ್ ಮಾಡಾಕ್ಬಿಟ್ರು, ಪೊಲೀಸ್ ಗಿಲೀಸ್ ಎಲ್ಲ ಚೇಂಜ್ ಮಾಡಾಕ್ಬಿಟ್ರು. ಪೊಲೀಸ್ನವ್ರು ಬರ್ದೇ ಬಿಡ್ತಾರ, ಸೀದಾ ಬಂದರು. ಅವ್ರು ಹಿಡ್ದಿದ್ದು ಯಾರನ್ನ ಗೊತ್ತರ, ಫಸ್ಟು ಅವನ್ನ ಹಿಡಿದ್ರು, ಯಾರನ್ನ ಕುಟ್ಟಿ ಕುಟ್ಟಿ ತಮ್ಮನ್ನ ಹಿಡಿದ್ರು. ಯಾಕೆಂದ್ರೆ ಮೊದಲು ಇಲ್ಲಿ ಗಲಾಟೆ ಮಾಡಿದ್ರಲ್ಲ, ಅದು FIR ಆಗ್ಬಿಟ್ಟಿತ್ತು ಅವ್ರ ಮೇಲೆ. ಅದಕ್ಕೆ ಅವ್ರನ್ನ ಹಿಡ್ಕೊಂಬಂದು ಒಳಗಡೆ ಹಾಕೊಂಡ್ಬಿಟ್ರು ಅವರು. ಅವನ್ನೇ ಕರ್ಕೊಂಬಂದ್ರು ಗೋಪಿ ಮನೆ ತೋರಿಸ್ಬಪ್ಪ ಅಂತ. ಹೊಸಕೋಟೆಗೆ ಬಂದರು, ಅವನಿಗೆ ಗೋಪಿ ಮನೆ ಗೊತ್ತಿಲ್ವಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಅಲ್ಲಿಂದ ಪೊಲೀಸ್ನವ್ರನ್ನ ಕರ್ಕೊಂಡು ಮನೆ ಹತ್ರ ಹೋದ್ರು. ಇಲ್ಲ, ಅವರು 5 ದಿವಸ ಆಯಿತು, ಹೋಗಿ ಮನೆಗೆ ಬಂದಿಲ್ಲ, ಬೆಂಗಳೂರಿನಲ್ಲಿ ಇರ್ತಾರೆ ಅವ್ರ ಮಾವನ ಮನೆಯೊಳಗೆ ಅಂದ್ಬಿಟ್ರು. ಅವ್ರ ತೋಟ ಎಲ್ಲೈತೆ, ಪೊಲೀಸ್ನವ್ರ ಕರ್ಕೊಂಡು ತೋಟಕ್ಕೆ ಹೋದ್ರು. ತೋಟದಲ್ಲಿ ಹೋಗಿ ಪೊಲೀಸ್ನವ್ರು ಎಂಥ ಡ್ರಾ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಹುಡುಗನಿಗೆ, ಏ ನಿಮ್ಮ ಅಣ್ಣ ನಮಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದ್ರು. ತೆಗೆಯಪ್ಪ, ಅಲ್ಲಿ 3 ಮನೆ ಇದೆ, ಒಂದು ಮಿಷಿನ್ ಮನೆ, ಒಂದು ಈ ಮನೆ, ವಟಾರ ಎಲ್ಲ ಐತೆ, ಎಲ್ಲ ಮನೇನೂ ಬೀಗ ತೆಗೆಸೋರೆ. ಇಲ್ಲ, ಏ ತೆಗಿಯೋ ಮಗ, ಬೀಗ ತೆಗಿಯೋ ನೋಡು. ಇಲ್ಲ, ಸೀದಾ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದು ಏನು, ನಮ್ಮ ಮಾವನ ಮನೆ ತೊಗೋಬೇಕಂದ್ರೆ ಭಯ ಎಂಥವ್ರಿಗೂನು. ದೊಡ್ಡ ಕೋಟ್ಯಾಧೀಶರು ಅವರು, ಹೋಗವರೆ ಪೊಲೀಸ್ನವರು. ಹೋಗಿ ರಾತ್ರಿ 12 ಗಂಟೆ, 1 ಗಂಟೆ 2 ಗಂಟೆನೂ ಆಗೈತೆ, ಹೋಗಿದ್ದೆ ಆಯ್ತಲ್ಲ, ಗೋಪಿಯವ್ರು ಬೇಕಾಗಿತ್ತು, ಜೈರಾಜಿಗೆ ಹೊಡೆದಾಕ್ಬಿಟ್ಟಿದ್ದಾರೆ, ಇವನು ಚೇಂಜ್ ಮಾಡಿಬಿಟ್ಟಿದ್ದಾನೆ, ಪೊಲೀಸ್ನವರೆಲ್ಲ ಚೇಂಜ್ ಮಾಡಾಕ್ಬಿಟ್ಟವನ್ನ, ಸ್ಟೇಷನ್ ಎಲ್ಲ ಚೇಂಜ್ ಆಗ್ಬಿಟ್ಟು ರಾತ್ರಿ
ಅರ್ಸು ಎಲ್ಲ ಬೇರೆ ಬೇರೆ ಪೊಲೀಸ್ ಅವರು ಇರೋದು ಹೇಳ್ದವ್ರು ಹೊಡೆದಾಕು ಅಂತ ಹೇಳ್ದವ್ರು ಇಲ್ಲ ಯಾರೂನು ಸರಿ ಅವರು ಬಂದವ್ರೆ ಬಂದವ್ರೆ ಸೀದಾ ಹೋಗಿ ನಮ್ಮ ಅಂತ ಕೇಳಿದ್ರು ಇಲ್ವಲ್ಲ ಅವ್ನು ಇರೋದು ಹೊಸಕೋಟೆ ಒಳಗೆ ಅಂದ್ಬಿಟ್ಟು ಇಲ್ಲಿಂದ ಹೊಸಕೋಟೆಗೆ ಲೈಟ್ನಿಂಗ್ ಕಾಲ್ ಹಾಕಿದ್ದಾರೆ ನಮ್ಮ ಚಿಕ್ಕಪ್ಪಂದ್ರಿಗೆ ಏಯ್ ಗೋಪಿ ಎಲ್ಲಿದ್ದಾನೆ ಇಲ್ಲಿ ಪೊಲೀಸ್ ಹುಡ್ಕೊಂಡ್ ಬಂದೈತೆ ಜಯರಾಜ್ ಹೊಡೆದಾಕ್ಬಿಟ್ಟಿದ್ದಾನೆ ಹಾಗೆ ಹೇಗೆ ಅಂತ ಸರಿ ಆಮೇಲೆ ಅವರು ಇಲ್ಲ ಬಂದಿದ್ದ ಇಲ್ಲಿ ಏನೋ ಒಂದು ಸ್ವಲ್ಪ ಏಟ್ ಬಿದ್ದೈತೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಬಂದೆ ನನಗೆ ಫೋನ್ ಮಾಡಿಸು ಅಂತ ಹೇಳು ಅಂತಂದ್ರು ಇವಾಗ ಆ ಕಾಲದಲ್ಲಿ 24 ಕಿಲೋಮೀಟರ್ ಇದ್ರೂ ಕೂಡ ಟ್ರಂಕ್ ಬುಕ್ಕಿಂಗ್ ಮಾಡಬೇಕಾಗಿತ್ತು ನಾವು ಫೋನ್ ನಲ್ಲಿ ನಿಮ್ಗೆ ಡೈರೆಕ್ಟ್ ಕನೆಕ್ಷನ್ ಸಿಗ್ತಾ ಇರಲಿಲ್ಲ ಇಂಡಿಯಾ ಒಳಗಡೆ ನೀವು ಮಾಡಬೇಕಾದ್ರೆ ನಮ್ಮ ನಂಬರ್ ಕೊಡಬೇಕು ಅಲ್ಲಿ ಟ್ರಂಕ್ ಕಾಲ್ ಅಂತ ಬುಕ್ ಮಾಡಬೇಕು ನಮ್ಮ ನಂಬರ್ ಕೊಡಬೇಕು ಕಾಲಿಂಗ್ ಫ್ರಮ್ ಸಚ್ ಅಂಡ್ ಸಚ್ ನಂಬರ್ ಅಂತ ಹೇಳಬೇಕು ಆವಾಗ ಬುಕ್ ಎ ಕಾಲ್ ಟು ಹೊಸಕೋಟೆ ನಂಬರ್ ಕೊಡಬೇಕು ಟ್ರಂಕ್ ಬುಕ್ಕಿಂಗ್ ನಂಬರ್ ಕೊಟ್ಟರೆ ಅವರೊಂದು ಡಾಕೆಟ್ ನಂಬರ್ ಕೊಡ್ತಾರೆ ಅದನ್ನ ಇಟ್ಕೋಬೇಕು ಅವರು ಕನೆಕ್ಟ್ ಮಾಡೋವರೆಗೂ ಕಾಯಬೇಕು ಒಂದು ಅರ್ಧ ಗಂಟೆ ಆದರೂ ಕೊಡೋಕ್ಕಿಲ್ಲ ಅವರು ಆವಾಗ ತಿರ್ಗಾ ಮಾಡಬೇಕು ಮೈ ಡಾಕೆಟ್ ನಂಬರ್ ಇನ್ ಸೋನ್ ಸಾ ಆಲ್ರೆಡಿ ಬುಕ್ಡ್ ಫಾರ್ ಹಾಫ್ ಅನ್ ಅವರ್ ಬಿಫೋರ್ ಕುಡಿ ಪ್ಲೀಸ್ ಕೈಂಡ್ಲಿ ಗೆಟ್ ಮಿ ದಿ ಕಾಲ್ ಅಂತ ಇನ್ನೂ ಒಂದು 20 ಸಾರಿ ರಿಮೈಂಡ್ ಮಾಡಿದಾಗ ಕೊಡ್ತಾರೆ ಅವಾಗ ಲೈಟ್ನಿಂಗ್ ಕಾಲ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾರೆ ಟ್ರಿಬಲ್ ದುಡ್ಡು ಅದಕ್ಕೆ ಲೈಟ್ನಿಂಗ್ ಕಾಲ್ ಅನ್ನೋದು ಅದು ಹಾಕಿ ಮಾತಾಡೋರೆ ಮಾತಾಡಿ ಯಾವಾಗ ಬಂದವನ ಅಂದಿದ್ದಕ್ಕೆ ಸರಿ ಯಾವತ್ತು ಆಯಿತು ಬಂದ್ವಿ ಸರಿ ಬಂದರು ಏನು ಇಂಥ ಕೆಲಸ ಮಾಡಿದ್ಯಾ ಮಾಡಬಾರ್ದಾಗಿತ್ತು ಮಾಡಿದ್ಮೇಲೆ ಸರಿಯಾಗಿ ಮಾಡಿ ಮುಗಿಸ್ಬೇಕಾದ್ಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿಬಿಡೋದ ಬರೋಂತಂದ್ರು ನಮ್ಮ ಮಾವ ನನ್ನ ಬಾ ಬೆಂಗಳೂರಿಗೆ ಅಂದರು ಮನೆ ಹತ್ರ ಬರಬೇಡ ಇಲ್ಲೆಲ್ಲ ಫುಲ್ ಪೊಲೀಸು ರೋಡಿಗಳೆಲ್ಲ ಇದಾರಲ್ಲ ಸರಿ ಬಾ ನೀನು ಅಂತ ಹೇಳ್ಬಿಟ್ಟು ಜನರಲ್ ಪೋಸ್ಟ್ ಆಫೀಸ್ ಹತ್ರಕ್ಕೆ ಬರೇಳಿದ್ರು ಅಲ್ಲಿಂದ ಬಂದರು ಎಲ್ಲ ಹೇಳ್ದಂಗಿಲ್ಲ ಪೊಲೀಸ್ ನಾನು ಮೊದಲೇ ಮಾತಾಡಿದ್ದೀನಿ ನೀವೇನು ಬರಬೇಡಿ ಹೋಗಿ ನಾನು ಸ್ಟೇಷನ್ಗೆ ಹೋಗ್ತೀನಿ ಅಂದೆ ಹೋದ ಸ್ಟೇಷನ್ಗೆ ನಾನು ಒಬ್ಬನೇ ನಾನು ಆ ಕೇಶವ ಇಬ್ಬರೂ ಹೋದ್ವಿ ಮಾನ್ಯ ವೀಕ್ಷಕರೇ ಜನಜಾಗೃತಿ ಮಾಧ್ಯಮ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದರೂ ಜನಜಾಗೃತಿ ಮಾಧ್ಯಮದ ವಿಡಿಯೋಗಳು ಸಿಗದಿದ್ದಲ್ಲಿ ಪ್ಲೇಲಿಸ್ಟ್ ಇದೆ ವಿಡಿಯೋ ಲಿಸ್ಟ್ ಇದೆ ದಯವಿಟ್ಟು ಅದನ್ನು ಚೆಕ್ ಮಾಡಿದಾಗ ನಿಮಗೆ ಖಂಡಿತವಾಗೂ ಎಲ್ಲ ಹಳೆಯ ವಿಡಿಯೋಗಳು ಸಿಗುತ್ತವೆ ಧನ್ಯವಾದ